ಸಚಿವ ಸಂಪುಟ ವಿಸ್ತರಣೆಗೆ ನಾಳೆ ಕಾಲ ಕೂಡಿ ಬಂದಿದ್ದು, ಬೆಳಿಗ್ಗೆ 10:30ಕ್ಕೆ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಸಚಿವರಾದಂಥ ಎಚ್ ವಿಶ್ವನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಾಳೆ ಹೊಸ ಸಚಿವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ, ತಾವು ಆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀರಾ, ತಮ್ಗೆ ಆಹ್ವಾನ ಬಂದಿದೆಯಾ, ಹೇಗೆ ಸರ್? ಅಲ್ಲ, ನಾಳೆ ಭಾರತೀಯ ಜನತಾ ಪಕ್ಷದ ಸರ್ಕಾರದ ಸಂಪೂರ್ಣ ಸಂಪುಟ ವಿಸ್ತರಣೆ ಆಗ್ತಾ ಇದೆ. ನಾನು ಭಾರತೀಯ ಜನತಾ ಪಕ್ಷದ ಸದಸ್ಯನಾಗಿ ನಾನು ಅಟೆಂಡ್ ಮಾಡ್ತಾ ಇದ್ದೀನಿ ರಾಜಭವನದಲ್ಲಿ. ನಮಗೇಕೆಂತಂದರೆ ನಮ್ಮೆಲ್ಲ ಸ್ನೇಹಿತರು ಯಾರು ಈ ಸರ್ಕಾರ ಬರಲಿಕ್ಕೆ ತ್ಯಾಗ ಮಾಡಿದಂಥವ್ರು, ಕಾರಣೀಭೂತರಾದಂಥವ್ರು, ನಾಳೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವ್ರ ಜೊತೆಗೆ ಇರಬೇಕಾಗುತ್ತೆ. ನಾನು ಹೋಗ್ತಾ ಇದ್ದೀನಿ. ಸರ್, ಎಲ್ಲೋ ಒಂದು ಕಡೆ ಬಂದಂಥ ಎಲ್ಲರೂ ಸಹ ಸಚಿವರಾಗ್ತಾರೆ, ಹೊಸ ಸರ್ಕಾರದಲ್ಲಿ ಹೊಸ ಹೊಸ ಆಲೋಚನೆಗಳು ಬರುತ್ತೆ ಅಂತಿತ್ತು, ಆದರೆ ಅದರಲ್ಲಿ ಕೆಲವರು ಮಿಸ್ ಆಗ್ತಾ ಇದ್ದಾರೆ. ಅದರ ಆ ಲಿಸ್ಟಲ್ಲಿ ತಾವು ಸಹ ಇದ್ದೀರಾ, ಏನನ್ಸುತ್ತೆ ಸರ್? ಅಲ್ಲ, ಇಲ್ಲಿ ರಾಜಕಾರಣದಲ್ಲಿ ಮಿಸ್ ಆಗಿಬಿಡುತ್ತೆ ಒಂದೊಂದ್ಸರ್ತಿ. ಬಟ್ ಅದೇನಪ್ಪ ಅಂದರೆ ಸ್ವಲ್ಪ ಸಹನೆಯಿಂದ ಕಾಯಬೇಕಾಗುತ್ತೆ. ಈಗಾಗಲೇ ಮುಖ್ಯಮಂತ್ರಿಗಳು ನಾವೆಲ್ಲ ಮಾತಾಡಿದ್ದೀವಿ. ಅದನ್ನು ಜೂನ್ ನಂತರದಲ್ಲಿ ಅವಕಾಶ ಆಗ್ಬೋದು ಅಂತಕ್ಕಂಥದ್ದನ್ನು, ಏಕೆ ಅಂತಂದರೆ ಶಾಸಕರನ್ನಾಗಿ ಮಾಡಿಕೊಂಡು ನಂತರದಲ್ಲಿ ಮಂತ್ರಿಮಂಡಲ ವಿಸ್ತರಣೆ ಮಾಡಬೇಕು ಅಂತಕ್ಕಂಥ ಅವ್ರ ಹೈಕಮಾಂಡ್ ಕೂಡ ಸೂಚನೆ ಇರೋದರಿಂದ ಸೊ ನಾವೆಲ್ಲ ಜೂನ್ ತನಕ ಕಾಯೋಣ ಏನು. ಸರ್, ನೀವು ಮೊನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದಾಗ ನೀವು ಹೇಳಿದ್ರಿ ಕಾನೂನಿನ ತೊಡಕಿದೆ, ನಾನು ಅದ್ರ ಬಗ್ಗೆ ಮನವರಿಕೆ ಮಾಡ್ಕೊಡ್ತೀನಿ ಅಂತ ನೀವು ಮಾತಾಡಿದ್ರ. ಅದಕ್ಕೆ ಅವರೇನಂತ ಹೇಳಿದ್ರು ಸರ್, ಏನಾದ್ರು ಭರವಸೆ ಕೊಟ್ಟರು ಆ ಸಂದರ್ಭದಲ್ಲಿ? ಬಿಡಿ, ಕಾನೂನಲ್ಲಿ ಯಾವ ತೊಡಕು ಇಲ್ಲ, ಅದನ್ನು ಅವ್ರಿಗೂ ಗೊತ್ತಿದೆ ಮುಖ್ಯಮಂತ್ರಿಗಳಿಗೆ. ಬಟ್ ಕಾನೂನಿನ ತೊಡಕಿಗಿಂತ ಹೆಚ್ಚಾಗಿ ಈ ಪವರ್ ಪಾಲಿಟಿಕ್ಸ್ನಲ್ಲಿ ಪವರ್ ಹಂಚುವಂಥ ಕೆಲಸ ಇದೆಯಲ್ಲ, ಅದರಲ್ಲಿ ಕೆಲವಾರು ಕಠಿಣತೆ ಇರ್ತದೆ. ಸೊ ಈ ಸಂದರ್ಭದಲ್ಲಿ ಎಲ್ಲರೂ ಮುಖ್ಯಮಂತ್ರಿಗಳಿಗೆ ನೋವು ಕೊಡ್ತಾರೆ ಅಂದಾಗ ನಾವು ಅದನ್ನು ಮಾಡೋದು ಸರಿಯಲ್ಲ ಅಂತಂತೇಳಿ ಆಗಲಿ ಅವ್ರು ಏನು ಹೇಳ್ತಾರೆ ಕೇಳೋಣ. ಸರ್, ಇವೆಲ್ಲದರ ಜೊತೆಗೆ ನೀವು ಮಾತನಾಡ್ಕೊಂಡು ಬಂದ ನಂತರ ಆದಂಥ ಬೆಳವಣಿಗೆ ಅಂದರೆ ಸಿ ಪಿ ಯೋಗೇಶ್ವರ ಅವರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಳೋ ಬಗ್ಗೆ ಒಂದು ದೊಡ್ಡ ಮಟ್ಟದ ಚರ್ಚೆ ಆಗ್ತದೆ, ಅದಕ್ಕೆ ಬಿ ಜೆ ಪಿಯಲ್ಲೇ ಪರ ವಿರೋಧಗಳು ಚರ್ಚೆ ಆಗ್ತದೆ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸಿ ಪಿ ಯೋಗೇಶ್ವರದು ಈ ಸರ್ಕಾರ ಬರಲಿಕ್ಕೆ ಯಾವ ಥರ ತ್ಯಾಗ ಇಲ್ಲ, ಅಲ್ಲಿ ಯಾವ ಕಾರಣವೂ ಇಲ್ಲ. ಮತ್ತೀಗಾಗಲೇ ಮೂಲ ಬಿ ಜೆ ಪಿಗರು ನಮ್ಮ ರಾಜುಗೌಡ ಇರ್ಬೋದು, ಕುಮಟಳ್ಳಿಯವರು ಇರ್ಬೋದು, ನಮ್ಮ ರೇಣುಕಾಚಾರ್ಯವರಿರ್ಬೋದು, ಅವರು ಈಗಾಗಲೇ ಹೇಳಿದ್ದಾರೆ ಯಾವ ಕಾರಣಕ್ಕೋಸ್ಕರ ಅವರಿಗೆ ನೀವು ಕೊಡಬೇಕು, ಅವ್ರ ತ್ಯಾಗ ಏನು ಈ ಸರ್ಕಾರ ಬರಲಿಕ್ಕೆ. ಅದ್ರ ಬದಲು ಯಾರು ಈ ಸರ್ಕಾರ ಬರಲಿಕ್ಕೆ ಕಾರಣರಾದರು, ವಿಶ್ವನಾಥ್ ಅವರು, ಎಂ ಟಿ ಬಿ ನಾಗರಾಜ್ರವರು, ಆ ಥರದವ್ರಿಗೆ ಅವಕಾಶ ಮಾಡಿಕೊಡಿ, ನಮಗೂ ಕೂಡ ಸಂತೋಷ ಆಗುತ್ತೆ ಇದರಿಂದ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಸಿ ಪಿ ಯೋಗೇಶ್ವರ್ ಅವ್ರಿಗೂ ಸರ್ಕಾರದಲ್ಲಿ ಮಂತ್ರಿ ಆಗೋದಕ್ಕೂ ಯಾವ ಸಂಬಂಧವೂ ಇಲ್ಲ. ಅದು ಸರಿ, ಎಲ್ಲೋ ಒಂದು ಕಡೆ ಸೋತವರಿಗೆ ಸ್ಥಾನ ಕೊಡಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ, ಸೋತವ್ರ ಲಿಸ್ಟಲ್ಲಿ ನೀವಿದ್ದೀರಾ, ಎಂ ಟಿ ನಾಗರಾಜ್ ಇದ್ದಾರೆ, ಅದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ಸೌದಿ ಅವ್ರನ್ನ ಡಿ ಸಿ ಎಂ ಮಾಡ್ತಾರೆ, ಈಗ ಮತ್ತೆ ಸೋತಂಥ ಸಿ ಪಿ ಯೋಗೇಶ್ವರ ಅವರನ್ನೇ ಸಂಪುಟಕ್ಕೆ ಸೇರಿಸ್ಕೊಳ್ತಾ ಇದ್ದಾರೆ, ಎಲ್ಲೋ ಒಂದು ಕಡೆ ಬಿ ಜೆ ಪಿಯಲ್ಲಿ ಒಂದು ಗೊಂದಲ ಸೃಷ್ಟಿ ಆಗ್ತಾ ಇದೆಯಾ ಅಂತ. ಅಲ್ಲ, ಸೌದಿ ಅವ್ರದ್ದು ಆಗಿ ಹೋಗಿದೆ, ಅದು ಪ್ರಾರಂಭದಲ್ಲಿ ಆಯಿತು. ಅದು ಅವರೀಗ ಉಪಮುಖ್ಯಮಂತ್ರಿಗಳಾಗಿದ್ದಾರೆ, ಅವರಿಗೆ ಎಮ್ ಎಲ್ ಸಿ ಸ್ಥಾನ ಕೊಟ್ಟು ಅದನ್ನು ಕನ್ಫರ್ಮ್ ಮಾಡ್ತಾರೆ. ಎಸ್, ಅದಾಗಲಿ ಅದು. ಬಟ್ ಈಗ ಹೊಸದಾಗಿ ಮಾಡುವಂಥದ್ದಕ್ಕೆ ಅದು ಯಾರು ಒಪ್ತಾ ಇಲ್ಲ, ಅದು ಸ್ವತಃ ಮೂಲ ಬಿ ಜೆ ಪಿ ಗರಿ ಅದನ್ನು ಒಪ್ತಾ ಇಲ್ಲ, ಅದು ಅದರ ಅವಶ್ಯಕತೆಯೂ ಇಲ್ಲ ಇವಾಗ. ಸರ್, ಕೊನೆಯದಾಗಿ ನಾಳೆ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದೆ, ನಿಮ್ಮ ಜೊತೆಯಲ್ಲಿ ಬಂದವರಿಗೆ, ಸರ್ಕಾರಕ್ಕೆ, ಯಡಿಯೂರಪ್ಪನವ್ರಿಗೆ ಏನು ಹೇಳ್ತೀರ ಸರ್? ನಾಳೆ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದೆ, ನಮ್ಮ ಜೊತೆ ಬಂದಂಥ ಭಾಳಷ್ಟು ಜನರು ನಾಳೆ ಮಂತ್ರಿಗಳಾಗ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಒಬ್ಬ ಹಿರಿಯನಾಗಿ ಅದು ಮುಖ್ಯಮಂತ್ರಿಗಳು ತಮ್ಮ ಸಂಪುಟವನ್ನು ವಿಸ್ತರಣೆ ಮಾಡ್ತಾ ಇದ್ದಾರೆ, ಭಾಳ ನಿರೀಕ್ಷೆಗಳನ್ನು ಇಟ್ಕೊಂಡು ಈ ಸರ್ಕಾರವನ್ನು ತಂದಿದ್ದಾಯಿತು. ಹಿಂದೆ ಇದ್ದಂಥ ಸರ್ಕಾರವನ್ನು ಅದು ಸಂವಿಧಾನ ವಿರೋಧಿ, ಜನವಿರೋಧಿ ಅಂತಂತೇಳಿ ನಾವೇ ಎಲ್ಲ ಸೇರಿ ಪತನ ಮಾಡಿದ್ವು. ಮತ್ತೆ ಒಂದು ಹೊಸ ಸರ್ಕಾರ ಸ್ಥಾಪನೆ ಮಾಡಿದ್ದೀವಿ. ಈ ಹೊಸ ಸರ್ಕಾರ
ಕರ್ನಾಟಕ ರಾಜ್ಯದ ಜನರ ಮನಸ್ಸಿನಲ್ಲಿ ಒಂದು ಹೊಸ ಅಲೆಗಳನ್ನು ಎಬ್ಬಿಸಲಿ, ಹೊಸ ಅಧ್ಯಾಯವನ್ನು ತೆರೀಲಿ, ಅಭಿವೃದ್ಧಿಯ ಶಕೆ ಪ್ರಾರಂಭ ಆಗಲಿ. ಬರೇ ರಾಜಕಾರಣ ರಾಜಕಾರಣ ಇರಲಿ ಒಂದು ಕಡೆ, ಬಟ್ ಉಳಿದ 3 ವರ್ಷಗಳು ಯಡಿಯೂರಪ್ಪನವರ ಯುಗ ಅದು ಅಭಿವೃದ್ಧಿಯ ಯುಗವಾಗಲಿ. ನಮ್ಮ ಸ್ನೇಹಿತರುಗಳೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಶ್ರಮದಿಂದ ಕೆಲಸ ಮಾಡಲಿ ನಾಡಿನ ಅಭಿವೃದ್ಧಿಗೆ ಅಂತ ಆಶಯವನ್ನು ವ್ಯಕ್ತ ಮಾಡ್ತೇನೆ. ಎಸ್, ಇದು ಮಾಜಿ ಸಚಿವ ಎಚ್ ವಿಶ್ವನಾಥ್ ಅವರ ಸ್ಪಷ್ಟವಾದ ಮಾತುಗಳು. ನಾಳಿನ ಕಾರ್ಯಕ್ರಮಕ್ಕೆ ನಾನು ಹೋಗ್ತೀನಿ, ನನ್ನ ಎಲ್ಲ ಗೆಳೆಯರಿಗೂ ಶುಭ ಕೋರ್ತೀನಿ. ಜೊತೆಗೆ ನಾಳೆಯಿಂದ ಯಡಿಯೂರಪ್ಪನವರ ಹೊಸ ಯುಗ ಆರಂಭವಾಗಲಿ, ಒಳ್ಳೆಯ ಆಡಳಿತವನ್ನು ಕೊಡಲಿ. ಜೊತೆಗೆ ಯೋಗೇಶ್ವರ ಅವರಿಗೆ ಸ್ಥಾನ ಕೊಡೋ ವಿಚಾರವಾಗಿ ಮುಖ್ಯಮಂತ್ರಿಗಳು ಯೋಚನೆಯಿಂದ ಮಾಡಬೇಕಾಗುತ್ತೆ, ಅವರ ತ್ಯಾಗ ಏನು ಅನ್ನೋದನ್ನು ಸಹ ಅರಿವು ಮಾಡ್ಕೊಳ್ಬೇಕಾಗತ್ತೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು.